ನಾನು ನಿಮ್ಮ ಜೊತೆ ರಾಮ್ ಶೆಟ್ಟಿ ಅಧಿಕಾರ. ಇಂದು ನಮಗೆಲ್ಲರಿಗೂ ಚಿರಪರಿಚಿತರಾದ ಅಶ್ವ ಶೆಟ್ಟಿ ಕೊಟ್ಲಾಡಿಯವರ ಜನ್ಮದಿನ. ಹಾಗಾಗಿ ಅಪಾರ ಸ್ನೇಹ ಬಳಗವನ್ನ ಹೊಂದಿರುವ ಅವರಿಗೆ ಎಲ್ಲ ಗೆಳೆಯರ ಪರವಾಗಿ ನಾನು ಹೃದಯಾಂತರಾಳದಿಂದ ಜನ್ಮದಿನದ ಶುಭಾಶಯವನ್ನ ಅರ್ಪಿಸ್ತಾ ಇದ್ದೇನೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಾನಂತೆ ಅಶ್ವಿನ್ ಮಾತಿನಲ್ಲಾಗಲಿ ನಡತೆಯಲ್ಲಾಗಲಿ ಒಂದಿಷ್ಟು ಅಹಂಕಾರವಿಲ್ಲದ, ದರ್ಪವಿಲ್ಲದ ಸಜ್ಜನಿಕೆ ವ್ಯಕ್ತಿತ್ವ ಅವರದು. ತನ್ನ ಸ್ನೇಹಿತರೊಂದಿಗೆ ಬಹುಬೇಗ ಹೊಂದಿಕೊಳ್ಳುವ ಸೌಜನ್ಯ ಇದೆ ಎಂದು ಅರಿವಾಗುವುದು ನಾವು ಹೊಂದಿಕೊಂಡಾಗಲೇ. ಮುಗ್ಧತೆಯಲ್ಲಿ ಮಗುವಿನಂತೆ, ಜವಾಬ್ದಾರಿಯಲ್ಲಿ ಯಜಮಾನನಂತೆ ಕಂಡರು ಅದೆಷ್ಟೋ ಸ್ನೇಹಿತರ ಪ್ರೀತಿಗೆ ಪಾತ್ರರಾದವರು. ಜನ್ಮ ಕೊಟ್ಟ ತಂದೆಗಾಗಲಿ ತಾಯಿಗಾಗಲಿ, ಜನ್ಮ ಪಡೆದ ಮಗನಿಗಾಗಲಿ ಇಂದು ತನ್ನ ಜನ್ಮದಿನ ಎಂದು ನೆನಪೇ ಇರಲಾಗದು. ಆದರೆ ಅದನ್ನು ನೆನಪು ಮಾಡುವ ಮಾಧ್ಯಮವೇ ಅಶ್ವಿತ್ ಎಂದರೆ ಅತಿಶಯೋಕ್ತಿಯನ್ನಲ್ಲ. ನನ್ನಂತ ಸಹಸ್ರಾರು ಗೆಳೆಯರಿಗೆ ಜನ್ಮದಿನವನ್ನ ಗುರುತಿಸಿ ನಡುರಾತ್ರಿವರೆಗೆ ಕಾದು ಶುಭಾಶಯವನ್ನ ಕೋರುವ ಏಕೈಕ ವ್ಯಕ್ತಿ ಎಂದರೆ ಅಶ್ವಿನ್. ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲ. ಫೇಸ್ಬುಕ್ ಹಾಗೂ ವಾಟ್ಸಪ್ಗಳಲ್ಲಿ ತನ್ನದೇ ಆದ ಮಿಂಚಿನ ಸಂಚಲನ ಮೂಡಿಸಿದ ಅಶ್ವಿನ್ ಬಗ್ಗೆ ಒಂದೇ ಮಾತನ್ನ ಹೇಳುವುದಾದರೆ, ಅಶ್ವಿನ್ ಒಬ್ಬ ಅಜಾತ ಶತ್ರು ಎನ್ನಬಹುದು. ಸದಾ ಇನ್ನೊಬ್ಬರ ಸುಖವನ್ನ ಸಂತೋಷವನ್ನೇ ಬಯಸುವ ಅವರ ಕುಟುಂಬಕ್ಕೆ ಶ್ರೀ ಬ್ರಾಹ್ಮಣ ದುರ್ಗಾ ಪರಮೇಶ್ವರಿ, ಕೊಲ್ಲೂರು ಮುಕ್ಕಾಂಬಿಕೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಮಾನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವರು ದೀರ್ಘ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನ ಅವರ ಕುಟುಂಬಕ್ಕೆ ಅನುಗ್ರಹಿಸಲಿ. ಅವರು ಇನ್ನಷ್ಟು ವರ್ಷ ಹಾಗೆ ತನ್ನ ಜನ್ಮದಿನವನ್ನು ಆಚರಿಸಿಕೊಳ್ಳಲಿ ಎಂದು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಸ್ನೇಹಿತರೆ, ಧನ್ಯವಾದಗಳು.